हेलो वीक्षक्रे प्रिया सर्जे चानल स्वागत इवत नानु डाबागळल्ली स्पेशल मश्रूम ग्रेवी रेसिपी तोरिस्ता तुम्बाने सुलभ माडोदिक्के मनेयल्ले इरुवंत सामग्रिगळन्न बळसि माडबहुदु चपाती इरली कुल्चा इरली नॉन रोटी एल्लदर जोतेगे सूपर आगिरुत्ते बनि कडिमे समयदल्लि कडिमे सामग्रिगळिंद माडुवंत ई मश्रूम ग्रेवियन्न याव रीतियागि माडोदंत नावीग नोडिकोळ्ळोण बनि शुरु माडोण मश्रूम रेसिपी ಮಾಡೋದಕ್ಕೆ ನಾನು 200 ಗ್ರಾಂ ಅಷ್ಟು ಮಶ್ರೂಮ್ ನ ತಗೊಂಡಿದ್ದೀನಿ ಮಶ್ರೂಮ್ ನ ಮೊದಲು ಚೆನ್ನಾಗಿ ತೊಳೆದು ಈ ತರ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ಪ್ಯಾನ್ ನ ತಗೊಳ್ತಾ ಇದೀನಿ ಪ್ಯಾನ್ ಪೂರ್ತಿಯಾಗಿ ಬಿಸಿ ಆದಮೇಲೆ 2 ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ಳಬೇಕಾಗುತ್ತೆ ಎಣ್ಣೆ ಕಾದ್ಮೇಲೆ ಒಂದು 2 ಏಲಕ್ಕಿ ಒಂದು ಸಣ್ಣ ತೊಂಡಷ್ಟು ಚಕ್ಕೆಯನ್ನು ಹಾಕೊಳ್ಳತಾ ಇದೀನಿ ಇದನ್ನೆಲ್ಲ ಫ್ರೈ ಮಾಡಿ ನಾನು ಮಿಕ್ಸರ್ ಅಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳತೀನಿ ಒಂದು 4 ರಿಂದ 5 ಲವಂಗ ಹಾಕೊಳ್ಳೋಣ ಒಂದು ಅರ್ಧ ಚಮಚ ಜೀರಿಗೆ ಹಾಕೊಳ್ತಾ ಇದೀನಿ ಮೊದಲು ಇವನ್ನೆಲ್ಲ ನಾವು ಒಂದು 30 ಸೆಕೆಂಡ್ ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕಾಗುತ್ತೆ ಗ್ಯಾಸ್ ಫ್ಲೇಮ್ ನ ಮೀಡಿಯಂ ಅಲ್ಲಿ ಇಟ್ಟಿರಿ ಇವುಗಳನ್ನೆಲ್ಲ ಒಂದು 30 ಸೆಕೆಂಡ್ ಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಇದಕ್ಕೆ ನಾನು ಒಂದು ಎರಡು ಹಸಿ ಮೆಣಸಿನಕಾಯಿನ ಕೂಡ ಹಾಕೊಳ್ತಾ ಇದೀನಿ ಖಾರ ಕಡಿಮೆ ಇರೋ ಹಸಿ ಮೆಣಸಿನಕಾಯಿನ ಹಾಕೊಳ್ಳಿ ಜಸ್ಟ್ ಟೇಸ್ಟ್ ಗೆ ಅಷ್ಟೇ ಒಂದು ಗಡ್ಡೆ ಇಷ್ಟು ಬೆಳ್ಳುಳ್ಳಿಯನ್ನ ಕೂಡ ಸುಲಿದು ಹಾಕೊಳ್ತಾ ಇದೀನಿ ಒಂದು ಅರ್ಧ ಇಂಚ್ ಅಷ್ಟು ಶುಂಠಿಯನ್ನ ಕೂಡ ಹಾಕೊಳ್ತೀನಿ ಶುಂಠಿ ಸ್ವಲ್ಪ ಕಡಿಮೆನೇ ಇರಲಿ ಇದರ ಜೊತೆಗೇನೆ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ದಪ್ಪದಪ್ಪಾಗಿ ಸ್ಲೈಸ್ ಕೂಡ ಮಾಡಿ ಹಾಕೊಳ್ಳಬಹುದು ಇವನ್ನೆಲ್ಲ ಫ್ರೈ ಮಾಡಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಹಾಗಾದ್ರೆ ಯಾವ ತರ ಹೆಚ್ಚಿಕೊಂಡ್ರು ನಡೆಯುತ್ತೆ ಈಗ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಈರುಳ್ಳಿ ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ ಈಗ ನಾವು ಟೊಮ್ಯಾಟೋನ ಸೇರಿಸಿಕೊಳ್ಳಬಹುದು 2 ಮೀಡಿಯಂ ಸೈಜ್ ಟೊಮ್ಯಾಟೋನ ಈ ತರ ಸ್ಲೈಸ್ ಮಾಡಿ ಹಾಕೊಂಡಿದ್ದೀನಿ ಈಗ ಟೊಮ್ಯಾಟೋ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಸುಮಾರು 2 ನಿಮಿಷದಿಂದ ಟೊಮ್ಯಾಟೋವನ್ನು ಕೂಡ ಸೇರಿಸಿದ ಮೇಲೆ ಫ್ರೈ ಮಾಡ್ಕೊಳ್ತಾ ಇದೀನಿ ಟೊಮ್ಯಾಟೋ ಕೂಡ ಸಾಫ್ಟ್ ಆಗಿದೆ ಈಗ ಗ್ಯಾಸ್ ಫ್ಲೇಮ್ ನ ಆಫ್ ಮಾಡಿ ಇವೆಲ್ಲವನ್ನ ಒಂದು ಮಿಕ್ಸರ್ ಜಾರ್ ಗೆ ನಾನು ಹಾಕೊಳ್ತಾ ಇದೀನಿ ನೋಡಿ ಎಲ್ಲಾ ಪದಾರ್ಥಗಳನ್ನ ಮಿಕ್ಸರ್ ಜಾರ್ ಗೆ ಹಾಕೊಂಡಿದೀನಿ ಈಗ ಇದೇ ಮಿಕ್ಸರ್ ಜಾರ್ ಗೆ ಇನ್ನ 2 ಪದಾರ್ಥಗಳನ್ನ ಹಾಕೊಳ್ಳಬೇಕು ನಾನು ಅರ್ಧ ಗಂಟೆ ಮುಂಚೆ ಈ ಒಂದು 10 ರಿಂದ 15 ಗೋಡಂಬಿಯನ್ನ ನೆನೆಸಿ ಇಟ್ಟಿದ್ದೆ ಒಂದು ಬೌಲ್ ನಲ್ಲಿ ಆ ನೀರಿನ ಸಮೇತನೆ ಗೋಡಂಬಿಯನ್ನ ಹಾಕೊಳ್ತಾ ಇದೀನಿ 2 ಚಮಚದಷ್ಟು ಗಟ್ಟಿ ಮೊಸರು ಹಾಕೊಳ್ತಾ ಇದೀನಿ ಹುಳಿ ಮೊಸರು ಇದ್ರೆ ಒಂದೇ ಚಮಚ ಹಾಕೊಳ್ಳಿ ಹುಳಿ ಇಲ್ಲ ಅಂದ್ರೆ ಮಾತ್ರ 2 ಚಮಚ ಹಾಕೊಳ್ಳಿ ಈಗ ಗೋಡಂಬಿ ಮತ್ತೆ ಮೊಸರನ್ನ ಸೇರಿಸಿದ ಮೇಲೆ ಇದನ್ನ ಸಣ್ಣದಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡ್ಬಿಡೋಣ ನೋಡಿ ನಾವು ಮಾಡ್ಕೊಳ್ಳುವಂತ ಮಸಾಲಾ ಪೇಸ್ಟ್ ಈ ತರ ಸಣ್ಣಗೆ ಇರಬೇಕು ಸ್ವಲ್ಪನು ತರಿತರಿ ಇರಬಾರದು ಫೈನ್ ಪೇಸ್ಟ್ ಆಗಿದ್ರೇನೆ ಚೆನ್ನಾಗಿರುತ್ತೆ ಇದೆ ಮಿಕ್ಸರ್ ಜಾರ್ ನಲ್ಲಿ ತೆಗೆದಿಟ್ಕೊಳ್ತೀನಿ ಈಗ ನಾನು ಮತ್ತೆ ಅದೇ ಪ್ಯಾನ್ ನ ತಗೊಳ್ತಾ ಇದೀನಿ ಅದೇ ಪ್ಯಾನ್ ಗೆನೆ ಮತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆಯನ್ನ ಹಾಕೊಳ್ತಾ ಇದೀನಿ ನೀವು ಎಣ್ಣೆ ಕಡಿಮೆ ಬೇಕಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಬಹುದು ಈಗ ಎಣ್ಣೆ ಕಾದ್ಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಹಾಕೊಳ್ಳಿ ಈ ಸಲ ಸಣ್ಣದಾಗಿನೇ ಚಾಪ್ ಮಾಡಬೇಕು ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗೋಣ ಈರುಳ್ಳಿಯನ್ನ ನಾವು ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಈರುಳ್ಳಿ ಪೂರ್ತಿಯಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿದ ಮೇಲೆ ಇದಕ್ಕೆ ನಾನು 1.5 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನ ಹಾಕೊಳ್ತಿದೀನಿ ನೀವು ನಿಮ್ಮ ಖಾರ ನೋಡ್ಕೊಂಡು ನಿಮ್ಮ ರುಚಿಗೆ ತಕ್ಕ ಹಾಗೆ ಖಾರದ ಪುಡಿ ಹಾಕೊಳ್ಳಿ 1/2 ಚಮಚ ಅರಿಶಿನ ಹಾಕೊಳ್ತಾ ಇದೀನಿ 1/2 ಚಮಚದಷ್ಟು ಧನಿಯಾ ಪುಡಿಯನ್ನ ಹಾಕೊಳ್ತಾ ಇದೀನಿ ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಒಂದು 1/2 ಚಮಚದಷ್ಟು ಉಪ್ಪನ್ನ ಕೂಡ ಹಾಕೊಂಡಿದೀನಿ ಈಗ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ತಾ ಹಾಗೇನೆ 1 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳಬೇಕು ಈ ತರ ಖಾರದ ಪುಡಿಯನ್ನ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ತುಂಬಾ ಒಳ್ಳೆ ಕಲರ್ ಬರುತ್ತೆ ಗ್ರೇವಿಗೆ ಮೊದಲು 30 ಸೆಕೆಂಡ್ ಹಾಗೆ ಫ್ರೈ ಮಾಡೋಣ ಆಮೇಲೆ 30 ಸೆಕೆಂಡ್ ಆದ್ಮೇಲೆ ಒಂದು 2 ಚಮಚದಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದೀನಿ ನೀರು ಹಾಕೋದ್ರಿಂದ ಆ ಮಸಾಲೆಗಳು ಹೊತ್ತೋದಿಲ್ಲ ಚೆನ್ನಾಗಿ ಫ್ರೈ ಮಾಡಬಹುದು ಇನ್ನೊಂದು 2 ನಿಮಿಷ ನೀರು ಹಾಕಿದ ಮೇಲೂ ಕೂಡ ಇದೆ ರೀತಿಯಾಗಿ ಗ್ಯಾಸ್ ನ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಿದೀನಿ ನೋಡಿ ಸುತ್ತ ಈ ರೀತಿಯಾಗಿ ಎಣ್ಣೆ ಬಿಡೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ಈಗ ಸ್ವಲ್ಪ ಸುತ್ತ ಎಣ್ಣೆ ಬಿಡೋದಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾನು ಮಶ್ರೂಮ್ ನ ಹಾಕೊಳ್ತಾ ಇದೀನಿ ಮಶ್ರೂಮ್ ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದೀನಿ ಒಂದರಲ್ಲಿ 3 ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ 3 ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಶ್ರೂಮ್ ಗೆ ಆ ಮಸಾಲ ಎಲ್ಲ ಚೆನ್ನಾಗಿ ಹಾಕ್ಕೊಳ್ಳಬೇಕು ಅಲ್ಲಿ ತನಕ ನಿಧಾನವಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ತರ ಟಾಸ್ ಮಾಡ್ಕೊಳ್ತಾ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ಹಾಗೆ ಎಲ್ಲ ಮಸಾಲೆ ಎಲ್ಲ ಮಶ್ರೂಮ್ ಗೆ ಈಕ್ವಲ್ ಆಗಿ ಹೋಗುತ್ತೆ ನೋಡಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಹಾಕ್ಕೊಂಡಿದೆ ಈಗ ಇದಕ್ಕೆ ನಾನು ಆಗ್ಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಲ್ಲ ಆ ಮಸಾಲಾ ಪೇಸ್ಟ್ ನ ಸೇರಿಸ್ಕೊಳ್ತಾ ಇದೀನಿ ಪೂರ್ತಿ ಮಸಾಲಾ ಪೇಸ್ಟ್ ಹಾಕೊಳ್ತೀನಿ ಮಿಕ್ಸರ್ ಜಾರ್ ಅಲ್ಲಿ ಉಳಿದಿರೋ ಮಸಾಲಾ ಪೇಸ್ಟ್ ಗೆ 1 ಕಪ್ ಅಷ್ಟು ನೀರನ್ನ ಹಾಕಿ ನಾನು ತೊಳೆದುಬಿಟ್ಟು ಮಿಕ್ಸರ್ ಜಾರ್ ನ ಹಾಕೊಳ್ತಾ ಇದೀನಿ ನೋಡಿ 1 ಕಪ್ ಅಷ್ಟು ನೀರನ್ನ ಇವಾಗ ಹಾಕೊಳ್ತಾ ಇದೀನಿ ಮತ್ತೆ ಬೇಕಿದ್ರೆ ಇನ್ನೊಂದು 1/2 ಕಪ್ ನೀರು ಹಾಕೊಳ್ತೀನಿ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ತೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಗಟ್ಟಿ ಇದ್ರೆ ಮತ್ತೆ 1/2 ಕಪ್ ನೀರು ಹಾಕೊಳ್ತೀನಿ ನೋಡಿ ತುಂಬಾ ಗಟ್ಟಿ ಇದೆ ಅನ್ನಿಸ್ತಿದೆ ಇದು ಇನ್ನು ಬೇಯಬೇಕಲ್ವಾ ಹಾಗಾಗಿ ಇನ್ನ ಒಂದು 1/2 ಕಪ್ ಅಷ್ಟು ನೀರನ್ನ ನಾನು ಹಾಕೊಳ್ತೀನಿ
ಅರ್ಧ ಕಪ್ ನೀರು ಹಾಕೊಂಡಿದ್ದೀನಿ. ಟೋಟಲ್ ಆಗಿ ಒಂದೂವರೆ ಕಪ್ ನೀರು ಹಾಕೊಂಡಿದ್ದೀನಿ. ನೀವು ಎಕ್ಸ್ಟ್ರಾ ಇನ್ನೂ ಅರ್ಧ ಕಪ್ ಬೇಕಿದ್ರು ಹಾಕೊಳ್ಬೋದು, ಯಾಕೆಂದರೆ ಇದನ್ನು ಇನ್ನೂ ನಾವು 15-20 ನಿಮಿಷ ಬೇಯಿಸ್ಕೊಳ್ತೀವಲ್ವಾ. ಕೊನೆಯಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಪುಡಿ ಹಾಕಿದ್ಮೇಲೆ ಒಂದು ಸಲ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಕೊನೆಯಲ್ಲಿ ಹಾಕೊಂಡ್ರೆ ಗರಂ ಮಸಾಲ ಪುಡಿ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ, ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಮೊದಲಿಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ, ಕೊನೆಯಲ್ಲಿನೇ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಲಿಡ್ನ ಕ್ಲೋಸ್ ಮಾಡಿ ನಾನು 15-20 ನಿಮಿಷ ಗ್ಯಾಸ್ನ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತೀನಿ. ಈಗ 15 ನಿಮಿಷಗಳ ಕಾಲ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂತ. ಗ್ರೇವಿಯ ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಗಟ್ಟಿಯಾದರೆ ಗ್ರೇವಿ ಇನ್ನೂ ಸೂಪರ್ ಆಗುತ್ತೆ. ಮಶ್ರೂಮ್ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಕೊನೆಯಲ್ಲಿ ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ಕೊಳ್ತಿದ್ದೀನಿ, ಅದೇ ತುಪ್ಪ. ತುಪ್ಪ ಹಾಕೊಂಬಿಟ್ರೆ ಗ್ರೇವಿ ಸೂಪರ್ ಟೇಸ್ಟಿ ಆಗಿಬಿಡುತ್ತೆ. 1 ಚಮಚ ಹಾಕ್ಕೊಳ್ಳಿ ಸಾಕು. 1 ಚಮಚ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ 5 ನಿಮಿಷ ದಮ್ಮಿಸ್ಕೊಳ್ತೀನಿ. ಈಗ ಮತ್ತೆ 5 ನಿಮಿಷಗಳ ಕಾಲ ಆಯಿತು, ಮತ್ತೆ ಅದೇ ಥರ ಎಣ್ಣೆ ಬಿಟ್ಟರೆ ಗ್ರೇವಿಯ ಕನ್ಸಿಸ್ಟೆನ್ಸಿ ಈ ಸಲ ಪರ್ಫೆಕ್ಟಾಗಿ ಆಗಿದೆ. ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಇದು ಮಶ್ರೂಮ್ ಅಂತೂ ತುಂಬ ಚೆನ್ನಾಗಿ ಬೆಂದಿದೆ, ಗ್ರೇವಿ ಟೇಸ್ಟ್ ಅಂತೂ ಸೂಪರಾಗಿದೆ. ಕೊನೆಯಲ್ಲಿ ಗಾರ್ನಿಶ್ ಮಾಡೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತೀನಿ. ಈ ಮಶ್ರೂಮ್ ಗ್ರೇವಿ ನೋಡ್ತಾ ಇದ್ರೇ ತಿನ್ನಬೇಕಂತ ಅನ್ನಿಸ್ತಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಾಗಿದೆ. ಇದನ್ನು ನಾನೀಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ, ಮನೆಯಲ್ಲಿ ಇರೋರೆಲ್ಲ ತುಂಬಾ ಇಷ್ಟಪಡ್ತಾರೆ. ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸಜಿ ಚಾನಲ್ಗೆ ಲೈಕ್ ಮಾಡಿ. ಇದನ್ನು ನೀವು ಟ್ರೈ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನಿಮ್ಗೆ ಏನಾದರೂ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ. ಇವತ್ತಿನ ಈ ವಿಡಿಯೋ ನೀವು ನೋಡಿದ್ಮೇಲೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅದೇ ರೀತಿ ಇನ್ನೂ ಹೆಚ್ಚಿನ ಹೊಸ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕೆಳಗೆ ಒಂದು ಬೆಲ್ ಬಟನ್ ಕೂಡ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ. ಅದರಿಂದ ಏನಾಗುತ್ತೆ ಅಂದರೆ ನಾವು ಹಾಕೋ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಎಲ್ಲರಿಗಿಂತ ಮುಂಚೆ ನಿಮಗೆ ಸಿಗುತ್ತೆ. ನೀವು ಕೂಡ ಒಂದ್ಸಲ ಏನಾದರೂ ಈ ಗ್ರೇವಿಯನ್ನು ಟ್ರೈ ಮಾಡಿದ್ರೆ ರೆಸ್ಟೋರೆಂಟ್ಗೆ ಡಾಬಾಗೆ ಹೋಗೋದನ್ನೇ ಮರ್ತುಬಿಡ್ತೀರಾ, ಅಷ್ಟು ಟೇಸ್ಟಿ ಆಗಿರುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಭೇಟಿ ಆಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.